ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾದ ರಹಸ್ಯಮಯ ಮತ್ತು ಅದ್ಭುತವಾದ ಕೆಲವು ವಿಡಿಯೋಗಳನ್ನು ನಾವು ನಿಮಗೆ ತೋರಿಸಿದ್ದೇವೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಇನ್ನಷ್ಟು ಕೆಲವು ಅಪರೂಪದ ಡ್ರೋನ್ ವಿಡಿಯೋಗಳನ್ನು ನಿಮಗೆ ತೋರಿಸಲಿದ್ದೇವೆ. ಬನ್ನಿ ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ಟೈಗರ್ ಶಾರ್ಕ್ ಸೆರೆಯಾಗಿದೆ. ಮಿಯಾಮಿ ಬೀಚ್ನ ಸಮುದ್ರದಲ್ಲಿ ಪ್ರವಾಸಿಗರು ಸ್ನಾನ ಮಾಡುತ್ತಿರುವಾಗ ಅವರ ಹತ್ತಿರದಲ್ಲಿ ಟೈಗರ್ ಶಾರ್ಕ್ ಒಂದು ಈಜಿಕೊಂಡೇ ಸಾಗುತ್ತದೆ. ಇದಾವುದರ ಅರಿವು ಆ ಜನರಿಗೆ ಇರುವುದಿಲ್ಲ. ಸ್ವಲ್ಪದರಲ್ಲೇ ತಪ್ಪಿಹೋದ ಈ ಅನಾಹುತವು ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾಗಿತ್ತು. ಸ್ನೇಹಿತರೆ, ಇದು ಟೈಗರ್ ಶಾರ್ಕ್ ಆಗಿತ್ತು. ಬದಲಿಗೆ ಗ್ರೇಟ್ ವೈಟ್ ಶಾರ್ಕ್ ಏನಾದರೂ ಆಗಿದ್ದರೆ ಆ ಪ್ರವಾಸಿಗರ ಮೇಲೆ ಖಂಡಿತ ಅಟ್ಯಾಕ್ ಮಾಡುತ್ತಿತ್ತು ಎನ್ನಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ರಷ್ಯಾ ದೇಶದ್ದಾಗಿದೆ. ಡ್ರೋನ್ ಒಂದು ಹಾರಾಟ ನಡೆಸುತ್ತಿರುವಾಗ ಅದನ್ನು ಗಮನಿಸಿದ ವ್ಯಕ್ತಿ ಮುಖ ಮುಚ್ಚಿಕೊಂಡು ಓಡಲು ಪ್ರಾರಂಭಿಸುತ್ತಾನೆ. ಸ್ನೇಹಿತರೆ, ಈತ ಏಕೆ ಓಡುತ್ತಾನೆ ಎಂದುಕೊಂಡ ಡ್ರೋನ್ ಆಪರೇಟರ್ ಆತನನ್ನು ಹಿಂಬಾಲಿಸುತ್ತಾನೆ. ಆ ವ್ಯಕ್ತಿ ಯಾರಾಗಿದ್ದ ಎಂಬುದು ಗೊತ್ತಾಗಿಲ್ಲ. ಆತನೊಬ್ಬ ಕಳ್ಳನಾಗಿರಬಹುದು ಅಥವಾ ಸೈಕೋ ಕೂಡ ಆಗಿರಬಹುದು. ಆತ ಡ್ರೋನ್ನತ್ತ ವಿವಿಧ ರೀತಿಯ ಸಂಜ್ಞೆಗಳನ್ನು ತೋರಿಸುತ್ತಾನೆ. ಡ್ರೋನ್ ಆತನನ್ನು ಹಿಂಬಾಲಿಸುವುದನ್ನು ಬಿಡದೇ ಇದ್ದಾಗ ಆತ ಒಂದು ಕಲ್ಲನ್ನೆತ್ತಿ ಹೊಡೆಯಲು ಮುಂದಾಗುತ್ತಾನೆ. ಅಷ್ಟರಲ್ಲಿ ಡ್ರೋನ್ ಆಪರೇಟರ್ ತನ್ನ ಡ್ರೋನ್ ಅನ್ನು ವೇಗವಾಗಿ ಮೇಲಕ್ಕೆ ಹಾರಿಸುತ್ತಾನೆ. ಸ್ನೇಹಿತರೆ, ಈ ವಿಡಿಯೋವನ್ನು 2015ರಲ್ಲಿ ತೆಗೆಯಲಾಗಿತ್ತು. ಇಲ್ಲಿ ಡ್ರೋನ್ ಹಾರುತ್ತಾ ಹಾರುತ್ತಾ ಕೊನೆಗೆ ಲ್ಯಾಂಡ್ ಆಗಲು ಕೆಳಗಡೆ ಬರುತ್ತದೆ. ಆದರೆ ಲ್ಯಾಂಡ್ ಆಗುವ ಮುಂಚೆ ನಿಯಂತ್ರಣ ತಪ್ಪಿದ ಡ್ರೋನ್ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಹಿರಿಯ ವ್ಯಕ್ತಿಯೊಬ್ಬರಿಗೆ ಡಿಕ್ಕಿ ಹೊಡೆಯುತ್ತದೆ. ಬನ್ನಿ ಆ ವಿಡಿಯೋವನ್ನು ನೋಡೋಣ. ಸ್ನೇಹಿತರೆ, ಈ ವಿಡಿಯೋ 2014ರಲ್ಲಿ ಸೆರೆಯಾಗಿತ್ತು. ವ್ಯಕ್ತಿಯೊಬ್ಬ ಪಾಳು ಬಿದ್ದ ಫ್ಯಾಕ್ಟರಿಯೊಂದರ ಮೇಲೆ ತನ್ನ ಡ್ರೋನ್ ಅನ್ನು ಉಡಾಯಿಸುತ್ತಿರುತ್ತಾನೆ. ಅಲ್ಲಿ ಹಲವಾರು ಸೀಗುಲ್ ಹಕ್ಕಿಗಳು ಕುಳಿತಿರುತ್ತವೆ. ಡ್ರೋನ್ ಅನ್ನು ನೋಡಿದ ಕೂಡಲೇ ಆ ಹಕ್ಕಿಗಳ ಗುಂಪು ಡ್ರೋನ್ ಮೇಲೆ ಆಕ್ರಮಣವನ್ನು ನಡೆಸುತ್ತದೆ. ಸ್ನೇಹಿತರೆ, ಸೀಗುಲ್ ಹಕ್ಕಿಗಳು ಈ ಡ್ರೋನ್ ಅನ್ನು ಕಂಡು ಯಾವುದೋ ಅಪಾಯಕಾರಿ ಜೀವಿ ಇರಬಹುದು ಎಂದು ಒಮ್ಮೆಲೆ ಅಟ್ಯಾಕ್ ಮಾಡುತ್ತವೆ. ಇದರಿಂದ ಡ್ರೋನ್ ಅಲ್ಲಿಯೇ ಕೆಳಗೆ ಬೀಳುತ್ತದೆ. ಸ್ನೇಹಿತರೆ, ಈ ಹಕ್ಕಿಗಳ ವರ್ತನೆಯ ಅಪರೂಪದ ವಿಡಿಯೋ ಡ್ರೋನ್ ಅಲ್ಲಿ ಸೆರೆಯಾಗಿತ್ತು. ಸ್ನೇಹಿತರೆ, ಜಾನ್ ಗಿಲ್ಲಿಸ್ ಎಂಬ ಸ್ಕಾಟ್ಲೆಂಡ್ನ ವ್ಯಕ್ತಿ ತೆಗೆದ ವಿಡಿಯೋ ಇದಾಗಿದೆ. ಈ ವಿಡಿಯೋ ರೆಕಾರ್ಡ್ ಮಾಡಿದ ಪ್ರದೇಶ ಮಾಟಗಾತಿಯರಿಗೆ ಬಲು ಪ್ರಸಿದ್ಧವಾದ ಜಾಗವೆಂದು ಹೇಳಲಾಗುತ್ತದೆ. ಅಲ್ಲಿ ಈ ವ್ಯಕ್ತಿಗೆ ಈ ರಹಸ್ಯಮಯ ಘಟನೆ ಡ್ರೋನ್ನಲ್ಲಿ ಸೆರೆಯಾಗುತ್ತದೆ. ಇಲ್ಲಿ ಒಬ್ಬಳು ಮಾಟಗಾತಿ ನಿಂತುಕೊಂಡು ಯಾವುದೋ ರಿಚುವಲ್ಸ್ಗಳನ್ನು ನಡೆಸುತ್ತಿರುವಂತೆ ಕಾಣುತ್ತಾಳೆ. ಸ್ನೇಹಿತರೆ, ಈ ವಿಡಿಯೋ ಮಾಡಿದ ವ್ಯಕ್ತಿಯ ಪ್ರಕಾರ ಇದು ಮಾಟಗಾತಿಯ ಮಾಯಾಜಾಲದ ಸಮಯದಲ್ಲಿ ತೆಗೆದ ವಿಡಿಯೋವಾಗಿದೆ.
2013 ರಲ್ಲಿ ಜರ್ಮನಿಯ ಆರ್ಮಿಗೆ ಸೇರಿದ ಡ್ರೋನ್ ಒಂದು ಆಕಾಶದಲ್ಲಿ ಹಾರಾಟ ನಡೆಸುತ್ತಿತ್ತು ಆ ಹೊತ್ತಿಗೆ ಅದೇ ಕಡೆಗೆ ಬರುತ್ತಿದ್ದ ವಿಮಾನ ಒಂದು ಡ್ರೋನ್ ನ ಹತ್ತಿರಕ್ಕೆ ಬರುತ್ತದೆ ಇನ್ನೇನು ಡ್ರೋನ್ ಆ ವಿಮಾನಕ್ಕೆ ಡಿಕ್ಕಿ ಹೊಡೆದೇ ಬಿಟ್ಟಿತು ಎನ್ನುವಷ್ಟರಲ್ಲಿ ಅದೃಷ್ಟವಶಾತ್ ಬಾರಿ ಅನಾಹುತ ತಪ್ಪಿ ಹೋಗುತ್ತದೆ ವರದಿಗಳ ಪ್ರಕಾರ ಡ್ರೋನ್ ವಿಮಾನದ ತುಂಬಾ ಹತ್ತಿರ ಬಂದಿತ್ತು ಕೇವಲ 2 ಮೀಟರ್ ಗಳಷ್ಟು ಅಂತರದಲ್ಲಿ ಈ ಅನಾಹುತ ತಪ್ಪಿ ಹೋಗಿತ್ತು ಆ ವಿಮಾನದಲ್ಲಿ 100ಕ್ಕೂ ಅಧಿಕ ಪ್ರಯಾಣಿಕರಿದ್ದರು ಎಂದು ವರದಿಯಾಗಿದೆ ಈ ವಿಡಿಯೋವನ್ನು ತುಂಬಾ ಸೀಕ್ರೆಟ್ ಆಗಿ ಇಡಲಾಗಿತ್ತು 2016 ರಲ್ಲಿ ಇದನ್ನು ಬಿಡುಗಡೆಗೊಳಿಸಲಾಯಿತು ಸ್ನೇಹಿತರೆ ಈಗ ಭಾರತವೂ ಸೇರಿದಂತೆ ಹಲವಾರು ದೇಶಗಳಲ್ಲಿ ಡ್ರೋನ್ ಹಾರಾಟದ ಕುರಿತು ನಿಯಮಗಳನ್ನು ರೂಪಿಸಲಾಗಿದೆ ಹಾಗಾಗಿ ಇಷ್ಟು ಎತ್ತರಕ್ಕೆ ಡ್ರೋನ್ ಅನ್ನು ಈಗ ಹಾರಿಸುವಂತಿಲ್ಲ ಸ್ನೇಹಿತರೆ ಇವಾಗಿತ್ತು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾದ ರಹಸ್ಯಮಯ ಅದ್ಭುತ ವಿಡಿಯೋಗಳು ಸ್ನೇಹಿತರೆ ಹೇಗೆ ಅನಿಸಿತು ನಿಮಗೆ ಈ ಎಪಿಸೋಡ್ ಎನ್ನುವುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಣೆಗಾಗಿ ಧನ್ಯವಾದಗಳು